ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ ಬ್ಯಾಂಕಾಕ್ ನಲ್ಲಿ ವಿಧಿವಶರಾಗಿದ್ದಾರೆ ಅಂತ ಹೇಳಿ ಮಾಹಿತಿ ಬಂದ ಕ್ಷಣದಿಂದ ಇಲ್ಲಿಯವರೆಗೂ ಕೂಡ ಒಂದರ ದುಃಖದ ಮಡು ಎಲ್ಲ ಕಡೆಯಲ್ಲೂ ಕೂಡ ಒಂದು ದುಃಖ ಒಂದು ಬೇಸರ ತಿರಾ ವಯಸ್ಸಾಗಿ ಮನುಷ್ಯ ತೀರ್ಕೊಳ್ಳೋದು ಬೇರೆ ಸಹಜ ಅಪ್ಪ ಯಾರ ಸಾವು ಯಾರಿಗೂ ಯಾವತ್ ಬರುತ್ತೆ ಅಂತ ಗೊತ್ತಿಲ್ಲ ವಯಸ್ಸಾದ್ಮೇಲೂ ಸಾಯಲೇಬೇಕು ಜಾತಸ್ಯ ಮಾನಂ ಧ್ರುವಂ ಹುಟ್ಟಿದಂಥ ಪ್ರತಿ ಜೀವಿ ಕೂಡ ಸಾಯಲೇಬೇಕು ಅಂತೇಳಿ ಗೊತ್ತಿರತಕ್ಕಂಥ ಸಂಗತಿ ಆದರೆ ಸಾಯಬಾರದ ಏಜಲ್ಲಿ ನಿರ್ಗಮಿಸಬಾರದ ಹೊತ್ತಲ್ಲಿ ನಿರ್ಗಮಿಸಬಾರದ ವಯಸ್ಸಲ್ಲಿ ನಿರ್ಗಮಿಸಿದಾಗ ಎಂಥವ್ರಿಗಾದರೂ ಒಂದು ದುಃಖ ಆಗಿಬಿಡುತ್ತೆ ಸರಗೋ ಇನ್ನೊಂದು ಕಡೆ ಮಾತನಾಡ್ತಾ ಇದ್ರು ಸ್ಪಂದನ ನಾನು ನೋಡಿದಂತಹ ಚಿಕ್ಕ ಹುಡುಗಿ ಅದು ಮೆದುಗಡೆ ಬೆಳೆದಂಥ ಹುಡುಗಿ ಒಂದು 29 ವರ್ಷ ನೆನಪಾಗುತ್ತೆ ನನಗೆ ಇವತ್ತಿಗೆ ಸ್ಪಂದನ 38-39 ವರ್ಷ ಇರಬೇಕು ಸುಮಾರು 10 ವರ್ಷ ಹುಡುಗಿಯಿಂದ ನಾನು ಆ ಹುಡುಗಿಯನ್ನು ಬಲ್ಲೆ ಎಲ್ಲವೂ ನಮಗೊಂಥರ ರಿಕಾಲ್ ಆಗಿಬಿಡುತ್ತೆ ಹಳೆ ನೆನಪೆಲ್ಲ ಮರುಕಳಿಸುತ್ತೆ ನಮಗೆ ತುಂಬ ದುಃಖ ಆಗುತ್ತೆ ನೆನ್ಕೊಂಡ್ರೆ ನಮ್ಮ ಎದುರಿಗಿನ ಮಕ್ಕಳು ಎಲ್ಲ ಹಿಂಗೆ ಆಗ್ಬಿಟ್ರಲ್ಲ ಅಂಥೇಳಿ ಸಾರಾ ಗೋವಿಂದ್ ಅವರು ಕೂಡ ಒಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಭಗವಂತನಿಗೆ ಇತ್ತೀಚೆಗೆ ಭಾಳ ಚಿಕ್ಕ ವಯಸ್ಸಿನವ್ರು ಕಂಡ್ರೆ ತುಂಬ ಪ್ರೀತಿ ಅಂತ ಕಾಣ ಒಳ್ಳೆಯವ್ರನ್ನ ಕಂಡ್ರೆ ಅದರಲ್ಲೂ ವಿಶೇಷ ಪುನೀತ್ ಆಯಿತು ಸ್ಪಂದನ ನಾನು ನೋಡಿ ಬೆಳೆದಂಥ ಮಕ್ಕಳು ವಿಶೇಷವಾಗಿ ವಿಜಯ ರಾಘವೇಂದ್ರ ನಮ್ಮೂರು ನಮ್ಮೂರಲ್ಲಿ ಹುಟ್ಟಿ ಬೆಳೆದಂಥ ಮಗ ಇವತ್ತು ನನಗೆ ಒಂದು ನೆನಪಾಗ್ತಾ ಇದೆ ಕಳೆದ 29 ವರ್ಷದ ನೆನಪು ನನಗಾಗ್ತಾ ಇದೆ ಬಹುಶಃ ಯಾರಿಗೂ ಆ ನೋವು ಆಗಲ್ಲ ಅಂತ ಕಾಣುತ್ತೆ ಯಾರು ಅನುಭವಿಸಿರ್ತಾರೋ ಅವರಿಗೆ ಆ ನೋವು ಅರ್ಥ ಆಗೋದು ಅದೇ ನೋವನ್ನು 29 ವರ್ಷದಿಂದ ನಾನು ಅನುಭವಿಸಿದ್ದೆ ಆದರೆ ಇವತ್ತು ನಮ್ಮ ಹುಡುಗ ನಮ್ಮ ಕಣ್ಣ ಮುಂದೆ ಬೆಳೆದಂಥವನು ತನ್ನ ಶ್ರೀಮತಿ ಕಳ್ಕೊಂಡು ಅನಾಥವಾಗಿದ್ದಾನೆ ಮಗುವಿದೆ ಒಂದು ಆ ಭವಿಷ್ಯ ಬಹಳ ಮುಖ್ಯ ಏಕೆಂದರೆ ತಂದೆ ತಾಯಿಗಳಿಗಿಂತ ಹೆಚ್ಚು ಬೆರೆಯೋದು ಮಕ್ಕಳು ತಾಯಿ ಜೊತೆ ಇವತ್ತು ಆ ತಾಯಿನೇ ಇಲ್ಲ ಒಬ್ಬ ದಕ್ಷ ಅಧಿಕಾರಿಯಾಗಿ ನಾನು 40 ವರ್ಷದಿಂದ ಶಿವರಾಮನ ನೋಡ್ಕೊಂಡು ಬಂದಿದ್ದೆ ಈ ಮನೆಗೆ ವಾರಕ್ಕೆ 2 ದಿನ ಬರ್ತಿದ್ದೆ ಆಗ ಈ ರೋಡಲ್ಲೆಲ್ಲ ಓಡಾಡ್ತಾರೆ ಸ್ಪಂದನ ಇವತ್ತು ಅವ್ರ ನಮ್ಮ ಕಣ್ಮುಂದೆ ಇಲ್ಲ ನಾವು ಅವ್ರ ತಂದೆ ತಾಯಿಗಳಿಗೆ ನಾವು ಧೈರ್ಯ ದುಃಖ ತಡ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ ಯಾಕೆಂದರೆ ಪುತ್ರ ಶೋಕ ನಿರಂತರ ಕಣ್ಮುಂದೆ ಮಕ್ಕಳೋದಾಗ ಯಾವ ತಂದೆ ತಾಯಿಗೆ ನಾವು ದುಃಖ ತಡ್ಕೊಳ್ಳಿ ಅಂತ ಹೇಳೋಕ್ಕಾಗುತ್ತೆ ಅವರು ಏನಿದೆಯೋ ಮುಗಿಸ್ಕೊಂಬಿಡ್ಬೇಕು ನಮ್ಮ ಕೈಯಲ್ಲಿ ಹೇಳೋದು ಒಂದೇ ಧೈರ್ಯ ತಗೊಳ್ಳಿ ಅಂತ ಹೇಳ್ಬೋದು ಅಷ್ಟೇ ಭಗವಂತನ ಸತ್ಯವಾಗಲೂ ನಮ್ಗೆ ಗೊತ್ತಿಲ್ಲ ನೀವೇಗೋ ನಾನು ಹಂಗೆ ನಾನು 1.5 ತಿಂಗಳು ಆದಮೇಲೆ ಹೊರಗಡೆ ಬಂದಿದ್ದೀನಿ ನಾನು ಮೈ ಹುಷಾರಿಲ್ದೇನೆ ಸಾರಾ ಗೋವಿಂದ ಅವರ ಮಾತುಗಳಾಗಿತ್ತು